ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ರೇಫ್ರೆನ್ಸ್ ಪುಟ ಟೂ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಮೂವತ್ತೊಂಬತ್ತು ನೂರ ನಲವತ್ತು ರೋಗಗಳನ್ನು ಗುಣಪಡಿಸುವ ಮೂಲಕವಾಗಿ ನಮ್ಮ ಕರ್ತನಾದ ಏಸುವಿನಿಂದ ಶಕ್ತಿಯು ನಿಜವಾಗಿಯೂ ಹೊರಟು ಬರುತ್ತಿದ್ದುದರ ಪರಿಣಾಮವಾಗಿ ಪ್ರತಿಯೊಂದು ಗುಣಪಡಿಸುವಿಕೆಯು ಹೀಗೆ ಆತನ ಜೀವಸ್ವ ಸತ್ವವಾದ ತನ್ನ ಸ್ವಂತ ಶಕ್ತಿಯನ್ನು ತನ್ನಿಂದ ತಾನೇ ಕಳೆದುಕೊಳ್ಳುವುದೆಂಬ ಅರ್ಥ ಬರುತ್ತಿತ್ತೆಂದು ನಾವು ಊಹಿಸಿಕೊಳ್ಳಬಹುದು ಹೀಗೆ ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕೆ ಬೇಕಿರುವುದೆಂದರೆ ರೋಗಗಳನ್ನು ಗುಣಪಡಿಸುವ ಶಕ್ತಿಯು ಏಸುವಿನ ಶಕ್ತಿಯಾಗಿದ್ದು ಮತ್ತು ಇಲ್ಲಿ ತನ್ನ ಶಿಷ್ಯರು ಉಪಯೋಗಿಸುತ್ತಿದ್ದುದು ಅವರ ಸ್ವಂತ ಶಕ್ತಿಯಾಗಿರದೆ ಅದು ಕೇವಲ ಆತನದೇ ಆಗಿದ್ದು ಆತನಿಂದ ಅವರಿಗೆ ಕೊಡಲ್ಪಟ್ಟದ್ದಾಗಿತ್ತು ಆತನು ಈ ಶಕ್ತಿಯನ್ನು ಅವರಿಗೆ ನೀಡುವಾಗ ಹೇಳಿದ್ದೇನೆಂದರೆ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಅವರು ತಾವು ಕಳಕೊಳ್ಳುವಂತ ಕಳಕೊಳ್ಳುವಂಥದ್ದನ್ನು ನೀಡುತ್ತಿರಲಿಲ್ಲ ಆದರೆ ಅದು ಯೇಸುವಿನಿಂದ ಪ್ರತಿ ದಿನದಲ್ಲಿಯೂ ಪ್ರತಿ ಗಳಿಗೆಯಲ್ಲಿಯೂ ಕಳೆದು ಹೋಗುತ್ತಿದ್ದು ತಿದ್ದುದಾಗಿತ್ತು ನಮ್ಮ ಕರ್ತನು ಅನುದಿನವೂ ಇತರರಿಗೆ ಒಳ್ಳೆಯದನ್ನು ಮಾಡುವುದರಲ್ಲಿ ತನ್ನ ಜೀವವನ್ನು ಅರ್ಪಿಸುತ್ತಿದ್ದನೆಂಬ ಅಂಶವನ್ನು ನಾವು ಗ್ರಹಿಸಿದ್ದಲ್ಲಿ ಆತನ ಪರಿಪೂರ್ಣವಾದ ಜೀವವು ಮೂರುವರೆ ವರ್ಷದ ಸಣ್ಣ ಅವಧಿಯಲ್ಲಿ ಹೇಗೆ ಪೂರ್ಣವಾಗಿ ಬಳಸಲ್ಪಟ್ಟುತ್ತೆಂಬುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದು ರೋಗಿಗಳನ್ನು ಗುಣಪಡಿಸುವುದು ಮತ್ತು ದೆವ್ವಗಳನ್ನು ಬಿಡಿಸುವುದು ಕೇವಲ ನಮ್ಮ ಸೇವೆಯ ಕಾರ್ಯಭಾರದ ಒಂದು ಭಾಗವಾಗಿತ್ತು ಅದರ ಜೊತೆಯಲ್ಲಿ ಅವರು ದೇವರ ರಾಜ್ಯದ ಸುವಾರ್ತೆಯನ್ನು ಅಂದರೆ ದೇವರ ರಾಜ್ಯವು ಸಮೀಪಿಸಿತ್ತೆಂಬ ಶುಭವರ್ತಮಾನವನ್ನು ಸಾರಿ ಹೇಳಬೇಕಿತ್ತು ಅಲ್ಲದೆ ಅದ್ಭುತಗಳ ಪ್ರಭಾವವು ಆ ಸಂದೇಶಕ್ಕೆ ಅವರ ಗಮನವನ್ನು ಸೂಕ್ತವಾಗಿ ಸೆಳೆದು ಜನರನ್ನು ಆ ರಾಜ್ಯಕ್ಕೆ ಸಿದ್ಧರನ್ನಾಗಿ ಮಾಡಿ ಹೌದು ಅವರನ್ನು ಕಾತುರ ಪಡುವವರನ್ನಾಗಿ ಮಾಡಬೇಕಿತ್ತು ಆದರೆ ದಾಖಲೆಗಳು ತೋರಿಸಿರುವ ಹಾಗೆ ಜನರು ಅದ್ಭುತಗಳು ಹಾಗೂ ರೋಗ ಗುಣ ಗುಣಪಡಿಸುವಿಕೆಗಳ ಬಗ್ಗೆ ಕಾತುರ ಪಡುವವರಾಗಿದ್ದು ದೇವರ ರಾಜ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದರು ಅವರು ಯೇಸುವಿನಿಂದ ಮತ್ತು ಆತನ ಶಿಷ್ಯರಿಂದ ಸ್ವಸ್ಥತೆಯನ್ನು ಪಡೆಯುತ್ತಿದ್ದರಾದರೂ ದೇವರ ರಾಜ್ಯದ ವಿಷಯವಾಗಿ ತಿಳುವಳಿಕೆಯನ್ನು ಹೊಂದಬೇಕಾಗಿ ಬಂದಾಗ ಎಂದಿನಂತೆ ಅವರು ತಮ್ಮ ಕುರುಡಾದ ಮಾರ್ಗದರ್ಶಕರನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಹೀಗಿದ್ದರೂ ಈ ಸೇವಾ ಕಾರ್ಯದ ಪ್ರಭಾವವು ಇಸ್ರಾಯೇಲಿನ ಪರ್ಯಂತರ ಸಂಪೂರ್ಣವಾಗಿ ಕಳೆದು ಹೋಗಿರಲಿಲ್ಲವೆಂದು ನಾವು ಭಾವಿಸಬಹುದು ಮತ್ತು ನಮ್ಮ ಕರ್ತನ ಶಿಲುಬೆಯ ಮರಣದ ನಂತರ ಅಲ್ಲದೆ ಪಂಚಾಶತಮದ ದಿನದಂದು ಶಿಷ್ಯರ ಮೇಲೆ ಪವಿತ್ರಾತ್ಮವು ಬಂದ ನಂತರ ಅವರು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೊಂದು ದೃಷ್ಟಿಯಿಂದ ಅಂದರೆ ನಿಜವಾದ ಇಸ್ರಾಯೇಲರನ್ನು ಕ್ರಿಸ್ತನೊಂದಿಗೆ ಜೊತೆಗೂಡಿ ಆತನೊಡನೆ ದೇವರ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಆಹ್ವಾನ ನೀಡುವ ದೃಷ್ಟಿಯಿಂದ ಸಾರುತ್ತಿದ್ದರು ನಿಸ್ಸಂಶಯವಾಗಿ ಆಗ ಹಿಂದೆ ಅದ್ಭುತಗಳ ಬಗ್ಗೆ ಕೇಳಿ ಅದನ್ನು ನೋಡಿ ಸಾಕ್ಷಿಗಳಾಗಿದ್ದವರು ಅಷ್ಟರ ಮಟ್ಟಿಗೆ ಭ್ರೂಣಾವಸ್ಥೆಯಲ್ಲಿದ್ದ ರಾಜ್ಯಕ್ಕೆ ಅಂದರೆ ಕರ್ತನಿಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಸಭೆಯಾಗಿ ಸೇರಲು ಸಿದ್ಧರಾಗಿರುತ್ತಿದ್ದರು ಪಂಚಾಶತಮ ದಿನದ ನಂತರ ಕೆಲವು ದಿನಗಳಲ್ಲಿ ಸಾವಿರಾರು ಜನರು ಮತಾಂತರ ಹೊಂದಿ ಹೊಂದಿದ್ದು ಇದನ್ನು ಪುಷ್ಟೀಕರಿಸುತ್ತದೆ